ಟಿಪ್ಪು ಜಯಂತಿ ಆಚರಣೆಗೆ ಬನ್ನಿ ಮಂಟಪದಲ್ಲಿ ಜಾಗ ನಿರಾಕರಣೆ ಹಿನ್ನೆಲೆ ಮೂಡ ಕಚೇರಿ ಬಳಿಯೇ ಟಿಪ್ಪು ಜಯಂತಿ ಆಚರಿಸಿದ್ರು ಟಿಪ್ಪು ಅಭಿಮಾನಿಗಳು ಹಾಗೂ ಶಾಸಕ ತನ್ವೀರ್ ಸೇಠ್ ಟಿಪ್ಪು ಜಯಂತಿ ಆಚರಣೆ ಮಾಡಿದರು ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಟಿಪ್ಪು ಜಯಂತಿಯನ್ನು ಆಚರಿಸಲಾಯಿತು ಇವತ್ತು ಸರ್ಕಾರಿ ಕಚೇರಿಯಲ್ಲೇ ಟಿಪ್ಪು ಜಯಂತಿ ಆಚರಿಸಿದ್ದೇವೆ ಸರ್ಕಾರ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬಾರದು ಎಂದು ತನ್ವೀರ್ ಸೇಠ್ ಎಚ್ಚರಿಕೆ ನೀಡಿದ್ರು ಏನಾಯಿ ಕುರಿತಾಗಿ ತನ್ವೀರ್ ಸೇಠ್ ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಹಾದೇವಸ್ವಾಮಿ ಕುರುಣೇಗಾಲ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ಟಿಪ್ಪು ಜಯಂತಿ ಆಚರಣೆಗಾಗಿ ಸ್ಥಳದ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರಾದಂತಹ ತನ್ವೀರ್ ಅವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು ಹಾಗಾಗಿ ಇಲ್ಲೇ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿ ಒಂದು ಸಾಂಕೇತಿಕವಾಗಿ ಈ ಒಂದು ಪುಟ್ಟಿ ಟಿಪ್ಪು ಜಯಂತಿಗೆ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಶಾಸಕರಾದಂಥ ತನ್ವೀರ್ ಸೇಟ್ ಅವರು ಹೇಳ್ತಾ ಇದ್ದಾರೆ ಸ್ವತಃ ತನ್ವೀರ್ ಸೇಠ್ ಅವರೇನು ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತೇನೆ ಸರ್ ಇವಾಗ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ನಿಮ್ಮನ್ನು ಮನವೊಲಿಸುವಂಥ ಪ್ರಯತ್ನ ಆಯಿತಾ ಅಥವಾ ಏನಾದರೂ ನಿಮಗೆ ಸರ್ಕಾರ ಸರ್ಕಾರದಿಂದ ವಾಗಿ ಏನಾದರೂ ಹೇಳಿದಾರಾ ಸರ್ ನೋಡಿ ನನ್ನ ಮನಸ್ಸು ಮನ ಹೋಲಿಸ್ ಹೋಳಿಕೆ ಮಾಡ್ಕೊಳ್ಳುವಂಥದ್ದಕ್ಕೆ ನಾನು ಏನು ಅಂತ ಹಠ ಮಾಡ್ಕೊಂಡು ಕುಂತಿಲ್ಲ ಇವತ್ತೇನು ಟಿಪ್ಪು ಜಯಂತಿ ಸರ್ಕಾರದಿಂದ ರದ್ದು ಮಾಡಿದ್ದಾರೆ ನಾವು ಅವರ ಮೇಲೆ ಯಾವ ಒತ್ತಡ ಹೇರ್ತಾ ಇಲ್ಲ ಖಾಸಗಿ ಕಾರ್ಯಕ್ರಮ ಸಾರ್ವಜನಿಕರ ಸಭೆ ಮಾಡುವಂಥದ್ದಕ್ಕೂ ಕೂಡ ಇವರು ನಿಷೇಧ ಏರುವಂತಹ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅದು ಕಾನೂನು ಬೈರವಾಗಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ನಿನ್ನೆ ತನ್ನ ಮಧ್ಯಂತರ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ನ್ಯಾಯಾಲಯಕ್ಕೆ ಲಿಖಿತವಾಗಿ ಕೊಟ್ಟಿದ್ದಾರೆ ನಾವು ಸರ್ಕಾರಿ ಕಾರ್ಯಕ್ರಮ ಮಾತ್ರ ರದ್ದು ಮಾಡಿರುವಂಥದ್ದು ಖಾಸಗಿ ಕಾರ್ಯಕ್ರಮವೇ ನಾವು ರದ್ದು ಮಾಡಿಲ್ಲ ಅವ್ರಿಗೆ ಅನುಮತಿ ಇದ್ದೀವಿ ಅಂತ ನಿನ್ನೆ ಜಿಲ್ಲಾಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಹನ್ನೆರಡು ಗಂಟೆವರೆಗೂ ಸಮಯಾವಕಾಶ ಕೊಡಿ ಅಂದರು ಹನ್ನೊಂದು ಐವತ್ತರ ಸಮಯದಲ್ಲಿ ನನಗೆ ಮಾ ಮಾತಾಡಿ ಸರ್ಕಾರದವರು ನನ್ನ ಮಾತಿಗೆ ಒಪ್ತಾಯಿಲ್ಲ ನಾವು ಅನುಮತಿ ಕೊಡೋಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಆದರೆ ಯಾಕೆ ಬಾಡಿಗೆಗೆ ಕೊಡುವಂತಹ ನಿರ್ಧಾರ ನೀವು ಕೈಗೊಂಡಂತಹ ಸಂದರ್ಭದಲ್ಲಿ ಇಲ್ಲ ಹತ್ತನೇ ತಾರೀಕು ಏನು ಕೇಳಿದೆ ಆವತ್ತು ನೀವು ಬೇರೆಯವ್ರಿಗೆ ನಾವು ಕೊಟ್ಟಿದ್ರೆ ನಾವು ಹಠ ಮಾಡೋಕ್ಕಾಗಲ್ಲ ಬಾಡಿಗೆ ಕೊಡಬೇಕು ಅನ್ನೋ ನಿಮ್ಮ ಭಾವನೆ ಇದ್ದಂತಹ ಸಂದರ್ಭದಲ್ಲಿ ಕೇಳಿದವ್ರಿಗೆ ನೀವು ಕೊಡಬೇಕಾಗುತ್ತೆ ನಾವಲ್ಲಿ ಮಾಡ್ತಾ ಇರುವಂಥದ್ದು ಯಾವುದೇ ಅನೈ ನಾವು ಏನು ಕಾನೂನು ಬಾಹಿರವಾದಂತಹ ಕಾರ್ಯಕ್ರಮ ಮಾಡ್ತಾ ಇಲ್ಲ ಒಂದು ಟಿಪ್ಪು ಜಯಂತಿ ಜೊತೆಗೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವಂಥದಕ್ಕೆ ಅವಕಾಶ ಕೇಳಿರುವಂಥದ್ದು ಯಾರು ನಿಮ್ಮನ್ನು ಈ ನಿರ್ದೇಶನ ಕೊಟ್ಟಿರೋದು ಇಲ್ಲ ಸರ್ ಅದೆಲ್ಲ ಹೇಳೋಲ್ಲ ನನಗೆ ಬರೀ ಮೌಖಿಕವಾಗಿ ಹೇಳಿದ್ದಾರೆ ನನಗೆ ಲಿಖಿತವಾಗಿ ಕೊಡ್ಬೇಕು ನೀವು ಅಂದರೆ ಯಾಕಂದರೆ ನ್ಯಾಯಾಲಯದ ನಿಂದನೆ ಆಗುತ್ತೆ ನ್ಯಾಯಾಲಯದಲ್ಲಿ ನಾವು ಖಾಸಗಿಯಾಗಿ ಮಾಡುವಂಥದಕ್ಕೆ ಅನುಮತಿ ಕೊಡ್ತೀವಿ ಅಂತ ಅಲ್ಲಿ ನ್ಯಾಯಾಲಯದಲ್ಲಿ ಹೇಳಿ ಇಲ್ಲಿ ಖಾಸಗಿಗೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾಕಂದರೆ ನಮ್ಮಲ್ಲಿ ಇರುವಂತಹ ಒಂದು ಕಾನೂನಿನ ಸ ವ್ಯವಸ್ಥೆ ಏನಿದೆ ನಾನು ಖಾಸಗಿ ಒಂದು ಯಾವುದೇ ಒಂದು ಸ್ಥಳದಲ್ಲಿ ಮಾಡಿದ್ರು ಧ್ವನಿವರ್ಧಕಕ್ಕೆ ನಾನು ಪರ್ಮಿಷನ್ ತಗೊಳ್ಳಲೇಬೇಕು ಸಾರ್ವಜನಿಕ ಸಭೆ ಆಗಿರಬೇಕಾದ್ರೆ ಅದಕ್ಕೆ ಪೊಲೀಸಿನ ಅನುಮತಿ ಪಡೀಲೇಬೇಕು ಈ ಎಲ್ಲದಕ್ಕೂ ಇವರು ಸರ್ಕಾರದಿಂದ ನಾವು ಏನು ಕೊಡಲ್ಲ ಅಂತ ಹೇಳಿದಾಗ ಕಾನೂನು ಬಿಟ್ಟು ನೀವು ನೀವು ನಿಮ್ಮ ಮನಸ್ಸು ಬಂದಂಗೆ ನೀವು ಮಾಡಿ ಅಂತ ಹೇಳುವಂಥ ಪ್ರಚೋದನೆ ಇವರೇ ಕೊಡ್ತಾಯಿದ್ದಾರೆ ಈಗ ಈ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದರು ಅಂದರೆ ಇವತ್ತು ಹನ್ನೆರಡು ಗಂಟೆ ತನಕ ಸಮಯಾವಕಾಶವನ್ನು ಕೊಡಿ ಅಂತ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ಸರ್ ಯಾಕಂದರೆ ಈಗಲೂ ಕೂಡ ನಿಮಗೆ ಅನುಮತಿ ಸಿಕ್ಕಿಲ್ಲ ಜಿಲ್ಲಾಧಿಕಾರಿಗಳು ಕಾನೂನು ಬಿಟ್ಟು ಹೋಗಲ್ಲ ಯಾಕಂದರೆ ಜಿಲ್ಲಾಧಿಕಾರಿಗಳು ನಾನು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಯಾವತ್ತೂ ನಾವು ಅಂಥ ಧೋರಣೆ ತೋರಿಸಿರಲಿಲ್ಲ ಯಾಕಂದರೆ ನಿನ್ನೆ ಸೋಮಣ್ಣ ಅವರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿರುವಂತಹ ಒಂದು ದೃಶ್ಯಗಳು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ನೀವು ಏನಾದರೂ ಅನುಮತಿ ಕೊಟ್ಟರೆ ಅಥವಾ ನೀವು ಸಿದ್ದರಾಮಯ್ಯವ್ರ ಮಾತು ಕೇಳಿದ್ರೆ ನಿಮಗೆ ಎತ್ತಂಗಡಿ ಮಾಡ್ತೀನಿ ಅನ್ನೋ ಭಯ ಹುಟ್ಟಿಸಿದ್ದಾರೆ ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆಯಿಂದ ಭಯ ಬೇಡ ನಾವು ಕಾನೂನು ವಿರುದ್ಧವಾಗಿ ನಾವು ಏನು ಇಲ್ಲ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಏನು ಹಕ್ಕಿದೆ ಆ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥದ್ದಕ್ಕೆ ಅವರವರ ಭಾವನೆಗಳು ಅವರವರ ಆಚರಣೆ ವಿಚಾರಣೆಗಳಿಗೆ ಮುಕ್ತವಾದಂಥ ಅವಕಾಶ ಸಂವಿಧಾನ ಕೊಟ್ಟಿದೆ ಇಲ್ಲಿ ಕೇವಲ ಒಂದು ರಾಜಕೀಯ ದುರುದ್ದೇಶದಿಂದ ರಾಜಕೀಯದಲ್ಲಿ ಒಡೆದು ಆಳುವಂತಹ ನೀತಿ ತಂದು ಬಿ ಜೆ ಪಿಯವರು ಏನೋ ಒಂದು ಸಾಧನೆ ಮಾಡಕ್ಕೆ ಹೋಗ್ತಿದ್ದಾರೆ ಇದಿಷ್ಟು ಶಾಸಕರಾದಂತಹ ತನ್ವೀಸ್ ಸೇಠ್ ಅವರ ಮಾತಾಗಿರುವಂಥದ್ದು ಸರ್ಕಾರ ಏನೇ ಅಡ್ಡಿಪಡಿಸಿದ್ರು ಕೂಡ ನಾವು ಸರ್ಕಾರಿ ಕಚೇರಿಯಲ್ಲೇ ಇವತ್ತು ಸಾಂಕೇತಿಕವಾಗಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಇದು ಮುಂದಿನ ದಿನಗಳಲ್ಲೂ ಕೂಡ ನಾವು ಟಿಪ್ಪು ಜಯಂತಿನ ಆಚರಣೆ ಮಾಡ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಮಹದೇವ್ ಸ್ವಾಮಿ ಕರುಣೆಗಾಲ ಎಸ್ ಟಿ ವಿ ಮೈಸೂರು